अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गांच वंदे भारत मातरं टीवी विक्रम वाहिनिया समस्त वीक्षकरिगू कूड हार्दवाद नमस्कारगळु। गीतेय मोदलने अध्यायद 31 पद्यगळ चिंतनेयन्न ई हिंदिन संचिकेगळल्लि नोडिद्देवे। 32नेय पद्यवन्न नावीग नोड्ता इरुवंतद्दु। ಒಂದು ಘಟನೆ ನಡೆಯುವಾಗ ಆ ಘಟನೆಗೆ ಪೂರಕವಾದ ಅನೇಕ ಅಂಶಗಳು ಅದರ ಸುತ್ತ ಇರುತ್ತೆ ಮತ್ತು ಆ ಘಟನೆ ನಡೆಯುವ ಮುನ್ನವೂ ಇಂತಹದ್ದು ನಡೆದೀತು ಅನ್ನುವ ಸೂಚನೆಗಳು ಸಿಗ್ತವೆ. ಅರ್ಜುನ ಅದನ್ನು ಇಲ್ಲಿ ಮಹಾ ಪ್ರಕೋಪದ ಮಹಾ ವಿಕೋಪದ ಒಂದು ನಿಮಿತ್ತಗಳು ಶಕುನಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಸರಿಯಾಗಿ ಭಾರತದಲ್ಲೂ ಒಂದು ಗ್ರಹಣ ಅಂತ ಬಂದಾಗ ಸೂರ್ಯ ಮತ್ತು ಚಂದ್ರ ಗ್ರಹಣದ ನಡುವೆ ಒಂದು 15 ದಿವಸ ಇರುತ್ತೆ ಅಂತ ಲೆಕ್ಕ. ಆದರೆ ಮಹಾಭಾರತದಲ್ಲಿ ಒಂದು ಪಕ್ಷದಲ್ಲಿ 13 ದಿನಗಳ ಒಳಗೆ ಸೂರ್ಯ ಮತ್ತು ಚಂದ್ರರ ಎರಡೂ ಗ್ರಹಣಗಳು ನಡೆದಿದ್ದವು ಅನ್ನುವುದು ಒಂದು ಮಹಾ ಉತ್ಪಾತದ ಸಂಕೇತ ಅಂತ ಗುರುತಿಸುತ್ತೆ. ಅಂದರೆ ಈ ಯುದ್ಧದ ಹೊತ್ತಿನಲ್ಲೇ 13 ದಿವಸಗಳ ಒಳಗಾಗಿ ಈ ಎರಡು ಗ್ರಹಣಗಳು ನಡೆದವು. ಇದು ಮಹಾ ಸಾವಿನ ದೊಡ್ಡ ಮಟ್ಟದ ಸಾವಿನ ಸಂಕೇತವಾಗಿ ಇತ್ತು ಅನ್ನೋದನ್ನು ಆ ಗ್ರಹಣವು ಸೂಚಿಸುತ್ತೆ. ಇದರಂತೆ ಇನ್ನೂ ಬೇಕಾದಷ್ಟು ಪ್ರಾಕೃತಿಕ ವಿಕೋಪಗಳು ಇದ್ದಕ್ಕಿದ್ದಂತೆ ಬಿಸಿಲಿನ ಮಧ್ಯದಲ್ಲಿ ಮೋಡಗಳು ಹೆಣೆದುಕೊಂಡು ಗುಡುಗು ಸಿಡಿಲುಗಳ ಜೊತೆಗೆ ಅತ್ಯಂತ ಕಠೋರವಾದ ಮಳೆಯನ್ನು ಬೀರಿ ಹೊರಕ್ಕೆ ಸಾಗುವುದು ಒಂದು ಇರುತ್ತೆ. ಇದು ಒಂದು ರೀತಿಯಲ್ಲ, ಹಲವು ಬಗೆಯಲ್ಲಿ ಇಂಥ ಪ್ರಕೃತಿಯ ವಿಕೋಪಗಳನ್ನೆಲ್ಲ ಗಮನಿಸಿ ನಮ್ಮವರನ್ನು ಕೊಂದು ನಾನು ಯಾವ ಕಾರಣಕ್ಕೂ ಕೂಡ ಶ್ರೇಯಸ್ಸನ್ನು ಪಡೆಯುತ್ತೇನೆ ಅಂತ ಅನ್ನುವ ನಂಬಿಕೆ ನನಗಿಲ್ಲ ಅಂತ ಅರ್ಜುನ ಸ್ವಲ್ಪ ದೃಢವಾಗಿ ಈ ಮಾತುಗಳನ್ನು ಆಡ್ತಾನೆ. ಮುಂದೆ ಹೇಳ್ತಾನೆ, ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನವಾ. 32ನೆಯ ಈ ಪದ್ಯ ಇನ್ನೊಂದು ಮುಖವನ್ನು ತೆರೆದಿಡುತ್ತೆ ಅರ್ಜುನನದ್ದು. ಅಂದರೆ ಅದೊಂದು ವೈರಾಗ್ಯದ ಭಾವವೂ ಹೌದು, ಕೃಷ್ಣನಲ್ಲಿ ವಿನಯ ಭಾವವೂ ಇದೆ, ದಾರ್ಢ್ಯ ಅನ್ನೋದು ಅವನಿಗೆ ಗೆಲ್ತೇನೆ ಅನ್ನೋ ವಿಷಯದಲ್ಲಿ ಇರುವುದಾದರೂ ನಾನು ಕೃಷ್ಣನಿಗಿಂತಲೂ ಮೀರಿದವ ಅನ್ನುವ ನಿರಂತರ ಪ್ರಜ್ಞೆ ಇಲ್ಲ. ಆ ಒಂದು ಹೊತ್ತಲ್ಲಿ ನೀನು ಸಾರಥಿ ನಾನು ರಥಿ ಅನ್ನುವ ಒಂದು ಭಾವದಿಂದ ಮಾತಾಡಿದ, ನನ್ನ ರಥವನ್ನು ಕೊಂಡು ಹೋಗಿ ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಕರೆದ. ಎಂಥ ಜಗತ್ತಿನ ನೇತಾರ ಕೃಷ್ಣ, ಅಂತಹ ನೇತೃವು ನಮ್ಮ ಮನೆಯ ಒಬ್ಬ ಬೋವನಾಗಿ ಬಂದಿದ್ದಾನೆ ಅನ್ನುವುದರನ್ನು ಅತ್ಯಂತ ಹಗುರವಾಗಿ ಸ್ವೀಕರಿಸಿದಂತಹ ಅರ್ಜುನನ ಈ ಮಾತಿನಲ್ಲಿ ನಕಾಂಕ್ಷೆ ವಿಜಯಂ ಕೃಷ್ಣ, ಕೃಷ್ಣ ನಾನು ವಿಜಯವನ್ನು ಬಯಸಿಲ್ಲ, ಅಂದ್ರೇನು ನನಗೆ ವಿಜಯ ಸಿಕ್ಕೇ ಸಿಗುತ್ತೆ, ಆದರೂ ನನಗದು ಬೇಕಿಲ್ಲ. ನಚ ರಾಜ್ಯಂ ಸುಖಾನಿಚ ನಾವು ಈ ಯುದ್ಧದಲ್ಲಿ ಗೆದ್ದೇ ಗೆಲ್ತೇವೆ, ರಾಜ್ಯ ನಮ್ಮ ಕೈಗೆ ಬಂದೇ ಬರುತ್ತೆ, ಬಂದ ಮೇಲೂ ಅದರ ಎಲ್ಲ ಸುಖಗಳನ್ನು ನಾವು ಅನುಭವಿಸ್ತೇವೆ, ಆದರೆ ಅದು ನನಗೆ ಬೇಕಿಲ್ಲ. ಇದು ಒಂದು ಹಂತವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದದ್ದಿದೆ. ಇಲ್ಲಿ ಎಷ್ಟೋ ಸರ್ತಿ ನಾವು ಹೇಳೋದುಂಟು, ಬಾಯಿಗೆ ಬಂದ ತುತ್ತು ಹೊಟ್ಟೆಗೆ ಸೇರಲಿಲ್ಲ ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಅಂದರೆ ಇದರ ಹಿನ್ನೆಲೆ ಏನು ಅಂದರೆ ಯಾವ ಕ್ಷಣದಲ್ಲಿ ಯಾವ ಬದಲಾವಣೆಯೂ ಜಗತ್ತಿನಲ್ಲಿ ನಡೆಯಬಹುದು, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಿರಬೇಕು. ಆದರೆ ಇಲ್ಲಿ ಇದೆಲ್ಲ ನನ್ನ ಕೈಯಲ್ಲಿದೆ, ಆದರೆ ನಾನೇ ಇದನ್ನು ತಿರಸ್ಕಾರ ಮಾಡ್ತಾ ಇದ್ದೇನೆ, ನನಗದೆಲ್ಲ ಅಪೇಕ್ಷೆ ಇಲ್ಲ ಅನ್ನೋ ತನ್ನ ವೈರಾಗ್ಯದ ಒಂದು ಪ್ರತಿಫಲನವನ್ನು ಮಾತಿನ ಮೂಲಕ ತೋರಿಸ್ತಾ, ಬೇಕಾಗಿಲ್ಲ ಅನ್ನೋದು ಬೇರೆ, ಬೇಕಿಲ್ಲ ಅನ್ನೋದು ಬೇರೆ. ಈ ಬೇಕಾಗಿಲ್ಲ ಅಂತ ಬಂದಾಗ ಇಲ್ಲದೇ ಇದ್ರೂ ಆಗುತ್ತೆ ಅನ್ನೋ ಅಭಿಪ್ರಾಯ ಇದ್ದರೆ ಅದು ದೋಷ ಅಲ್ಲ, ಆದರೆ ಅದು ನನ್ನ ಹತ್ರನೇ ಇರೋದು, ನಾನೇ ಬಿಟ್ಟು ಕೊಡ್ತಾ ಇದ್ದೀನಿ. ಈ ತುಷ್ಯತ ದುರ್ಜನ ನ್ಯಾಯ ಅಂತ ಒಂದು ಮಾತು ಇದೆ ಸಂಸ್ಕೃತದಲ್ಲಿ. ತುಷ್ಯತ ದುರ್ಜನ ಅಂದರೆ ಅವನೊಬ್ಬ ದುಷ್ಟ ಲೋಭಿ, ಅದು ಅದನ್ನು ಪಡೆಯುವ ತನಕವೂ ಹಠ ಬಿಡುವುದಿಲ್ಲ ಅಂತ ಆದಾಗ ಅವನ ಹತ್ರ ಹೋರಾಡಿ ಯಾಕೆ ನಾವು ಕೆಸರಿಗೆ ಕಲ್ಲು ಹಾಕಿ ಮೈ ಮೇಲೆ ಯಾಕೆ ಕೆಸರು ಹಾಕ್ಕೊಳ್ಬೇಕು, ಬೇಡ, ದೂರದಲ್ಲೇ ಇದ್ದರೆ ಕ್ಷೇಮ. ದೂರತಃ ಅಂದರೆ ದುರ್ಜನಂ ಪ್ರಥಮಂ ವಂದೇ ಅಂತ, ದುಷ್ಟರಿಗೆ ದೊಡ್ಡ ನಮಸ್ಕಾರ ಅಂತ, ದೂರದಲ್ಲೇ ಇದ್ದರೆ ಸಮಸ್ಯೆ ಇಲ್ಲ ಅಂತ. ಹಾಗೆ ಇವನು ನನಗೆ ಬಂದೇ ಬರುವಂತಹ ಸಂಪತ್ತು ಸುಖ ರಾಜ್ಯ ವಿಜಯ ಇದನ್ನು ನಾನು ತ್ಯಾಗ ಮಾಡ್ತಾ ಇದ್ದೇನೆ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನವ. ಈ ರಾಜ್ಯದ ಸುಖವನ್ನು ಪಡ್ಕೊಂಡು ಏನು ಮಾಡಬೇಕು ಕೃಷ್ಣ, ಈ ಭೋಗಗಳನ್ನು ಅನುಭವಿಸಿ ನಾನು ಏನನ್ನು ಪಡೀತೇನೆ ಕೃಷ್ಣ, ಅದರಿಂದಾಗಿ ನನಗೆ ಇದು ಯಾವುದೂ ಬೇಡ, ನನ್ನದನ್ನು ನಾನು ತೊರೀತಾ ಇದ್ದೇನೆ ಅನ್ನುವ ಅರ್ಥದಲ್ಲಿ ಗೋವಿಂದ ಕೃಷ್ಣ ಅನ್ನುವ ಎರಡು ಶಬ್ದಗಳನ್ನು ಪ್ರಯೋಗ ಮಾಡ್ತಾನೆ. ಅಂದರೆ ನಿಜವಾಗಿ ಈ ಎಲ್ಲ ಸುಖಭೋಗಗಳಲ್ಲಿ ಯಾವಾಗ ಬೇಕಾದರೂ ತುಂಬಿ ತುಳುಕಿ ಸಂತೋಷ ಪಡಬಹುದಾಗಿದ್ದವನು ಕೃಷ್ಣ. ಅನೇಕ ಬಾರಿ ರಾಜ್ಯಭಾರವನ್ನು ಅಂದರೆ ನಾನು ನಿನ್ನಂತೆಯೇ ಅಂತ ತೋರಿಸುವ ನೆಪ, ಯಾಕೆಂದರೆ ಕೃಷ್ಣ ಎಲ್ಲ ಕಡೆ ಹೋಗಿ ಗೆದ್ದಿದ್ದಾನೆ. ಶಿಶುಪಾಲನನ್ನು ಗೆದ್ದ, ಅವನ ಮಗನನ್ನೇ ದೃಷ್ಟಕೇತುವನ್ನು ರಾಜನನ್ನಾಗಿಸಿದ, ಜರಾಸಂಧನನ್ನು ಸೋಲಿಸಿದ ಅಥವಾ ಕೊಂದ ಭೀಮನ ಕೈಯಲ್ಲಿ, ಅವನ ಮಗನಾದಂತಹ ಸಹದೇವನನ್ನೇ ರಾಜ್ಯದಲ್ಲಿ ಕೂಡಿಸಿದ, ಕಾಶ್ಮೀರದ ದಾಮೋದರ ಅನ್ನುವ ರಾಜನನ್ನು ಕೊಂದ, ಅವನ ಹೆಂಡತಿ ಯಶೋಮತಿಯನ್ನು ಕೂಡಿಸಿದ, ಕಾಶಿ ದೇಶದ ರಾಜನನ್ನು ಕೊಂದ, ಅವನ ಮಕ್ಕಳನ್ನೇ ಕೂಡಿಸಿದ. ನಾವು ನೋಡಿದರೆ ನರಕಾಸುರನನ್ನು ಕೊಂದ, ಅವನ ಮಗನನ್ನು ಭಗದತ್ತನನ್ನು ಕೂಡಿಸಿದ. ಹೀಗೆ ಇಡೀ ದೇಶದಲ್ಲಿ ಎಷ್ಟೋ ಯುದ್ಧಗಳನ್ನು ಕೃಷ್ಣ ಮಾಡಿದ್ದಾನೆ. ಎಲ್ಲಿಯೂ ಕೂಡ ತಾನು ಅಧಿಕಾರ ಸ್ಥಾಪನೆಗೆ ಅಂತ ಹೋಗಿ ಕಿರೀಟವನ್ನು ತಲೆ ಮೇಲೆ ಹೊತ್ತು ಕೂತಿಲ್ಲ. ಇದು ಒಂದು ರೀತಿಯಲ್ಲಿ ನೆನಪಾದವನಂತೆ ನನಗೂ ಕೂಡ ರಾಜ್ಯ ಬೇಕಿಲ್ಲ, ಕಿರೀಟ ಬೇಕಿಲ್ಲ, ಸುಖ ಬೇಕಿಲ್ಲ, ಭೋಗ ಬೇಕಿಲ್ಲ, ನಾನು ವಿಜಯವನ್ನು ಗೆದ್ದೇ ಗೆಲ್ಲಬಲ್ಲವ, ಆದರೂ ಅದನ್ನೆಲ್ಲ ಬಿಟ್ಟು ಬಿಡ್ತಾ ಇದ್ದೇನೆ. ಅಂದರೆ ಇದು ವೈರಾಗ್ಯ ಹೌದಾದರೂ ಕೂಡ ಈ ವೈರಾಗ್ಯದ ಹಿಂದೆ ಒಂದು ಅಹಂಕಾರ ಅಥವಾ ಈ ವೈರಾಗ್ಯದ ಹಿಂದೆ ಒಂದು ಮಮಕಾರ ಸೇರಿಕೊಂಡೇ ಬಂದದ್ದು ನಮಗೆ ಗೊತ್ತಾಗ್ತಾ ಇದೆ. ನಾನು ನಿನ್ನ ಹಾಗೆ ಅಂತ ತೋರಿಸಿಕೊಳ್ಳುವ ಚಪಲ, ಮತ್ತೊಂದು ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ನಾನೆಲ್ಲವನ್ನು ಮೀರಿದವ ಅಂತ ತೋರ್ಪಡಿಕೆಯ ಒಂದು ಯೋಚನೆ. ಈ ಅಂಶಗಳನ್ನು ಈ ಪದ್ಯದಲ್ಲಿ ನಾವು ಕಾಣ್ತೇವೆ. ನಮ್ಮ ಮಾತುಗಳಲ್ಲಿ ಎಷ್ಟೋ ಸರ್ತಿ ಹೀಗಿರುತ್ತೆ, ಆದರೆ ಇದನ್ನೆಲ್ಲ ತಪ್ಪು ಅನ್ನುವ ದೃಷ್ಟಿಯಲ್ಲಿ ನೋಡಿದ ಕೃಷ್ಣನ ಮಾತು ಹೇಗಿತ್ತು ಅನ್ನೋದು ನಮಗೆ ಸಿಗುವುದು 2ನೇ ಅಧ್ಯಾಯದ 10ನೇ ಶ್ಲೋಕದ ಬಳಿಕ. ಅಲ್ಲಿಯ ತನಕ ಇಂಥದ್ದೇ ಮಾತುಗಳು. ಇದು ರಾಶಿ ರಾಶಿ ಆಯಿತು, ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಅನ್ನುವ ಹಾಗೆ ಇಲ್ಲಿ ಇವನ ಒಳಗಿನ ಉಬ್ಬುವಿಕೆ, ಏನೇನು ಅಹಂಕಾರದ ಮಾತುಗಳಿದೆ ಅದು ಉಬ್ಬಲಿ, ಆಮೇಲೆ ಮತ್ತೊಂದು ಸರ್ತಿ ಹುಡುಕಿ ಇದನ್ನೆಲ್ಲ ಕೆತ್ತಿ ತೆಗಿಲಿಕ್ಕಾಗೋದಿಲ್ಲ. ಈಗ ತೆಗೆದಷ್ಟು ಲಾಭ ಅಂತ ಕೃಷ್ಣ ನಿಜವಾಗಿ ಇಲ್ಲಿ ನೋಡಿ ಅವನು ಪ್ರತಿಸರ್ತಿ ಕೃಷ್ಣ ಗೋವಿಂದ ಅನ್ನೋ ಶಬ್ದ ಹೇಳಿದಾಗಲೂ ಗೋವಿಂದ ಅಂದರೆ ಇಡೀ ಭೂಮಿಯ ಒಡೆಯ ಅಂತ. ಕೃಷ್ಣ ನಿಜವಾಗಿ ಗೋವಿನ ಒಡೆಯ, ಗೋ ಅಂದರೆ ಭೂಮಿ ಅಂತ ಅರ್ಥ ಒಂದು, ಗೋವಿಂದ ಅನ್ನೋ ಹಸುವನ್ನು ಸಾಕುವನು ಅಂತ ಒಂದು ಅರ್ಥ ಇದೆ. ಆದರೆ ಇಲ್ಲಿ ಕೃಷ್ಣನ ಎದುರು ನಿಂತ ಅರ್ಜುನನ ಮನಸ್ಸಿನಲ್ಲಿರುವ ಭಾವನೆಯನ್ನು ಗಮನಿಸಿ ಭೂಮಿ ಬೇಡ, ರಾಜ್ಯ ಬೇಡ, ಸುಖ ಬೇಡ, ಭೋಗ ಬೇಡ, ನನಗೆ ಯಾವ ವಿಜಯವೂ ಬೇಡ ಅಂತ ಹೇಳುವ ಹಿನ್ನೆಲೆಯಲ್ಲಿ ಕಾಣುವ ಈ ಶಬ್ದದ ಹಿಂದೆ ನೀನು ಹೇಗೆ ಗೋವುಗಳನ್ನು ಭೂಮಿಯನ್ನು ಗೆದ್ದು ನಿಂತು ದೂರಕ್ಕೆ ಸರಿದು ಎಲ್ಲವನ್ನ ಮೀರಿ ನಿಂತಿದ್ದೀಯೋ ನಾನು ಅದೇ ರೀತಿ ಮೀರಿ ನಿಲ್ಲಬಲ್ಲವ, ಅದರಿಂದ ನನಗೆ ಯುದ್ಧ ಬೇಕಾಗಿಲ್ಲ ಅನ್ನುವ ಹಂತದ ಮಾತುಗಳ ಮತ್ತಷ್ಟು ಒಡಂಬಡಿಕೆಗಳು ಮುಂದಿನ ಸಾಲುಗಳಲ್ಲಿ ನಮಗೆ ಸಿಗುವಂಥದ್ದು ಮತ್ತೆ ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.